ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳ್ತಾರೆ ನಮ್ಮ ಲಕ್ಷ್ಮಣವರು ಮೈಸೂರಿನ ಧ್ವನಿ ಆಗ್ತಾರೆ ಸಂಸತ್ ಭವನದಲ್ಲಿ ಯಾವ ರೀತಿಯ ಮಾಸ್ಟರ್ ಪ್ಲ್ಯಾನ್ ಇದೆ ನಿಮಗೆ ಮೈಸೂರಿನ ಡೆವಲಪ್ಮೆಂಟ್ ಬಗ್ಗೆ ಮುಂದೆ ನನ್ನ ಡ್ರೀಮ್ ಮೈಸೂರು ಈ ರೀತಿ ಇರಬೇಕು ಅನ್ನುವ ಯಾವ ಮಾಸ್ಟರ್ ಪ್ಲ್ಯಾನ್ ಇಲ್ಲ ನನಗೆ ಐ ಹ್ಯಾವ್ ಸಬ್ ವಿಷನ್ ಫಾರ್ ಮೈಸೂರು ಕೊಡಗು ಲೋಕಸಭಾ ಕಾನ್ಸ್ಟಿಚನ್ಸಿ ನನ್ನದೇ ಆದಂಥ ಒಂದು ಪ್ರಣಾಳಿಕೆ ರೆಡಿ ಮಾಡಿದ್ದೀನಿ ಮನೆ ಮುಖ್ಯಮಂತ್ರಿಗಳ ಹತ್ರ ಅಪ್ರೂವಲ್ ತೊಗೊಂಡು ಒಂದು ಪ್ರಣಾಳಿಕೆ ರೆಡಿ ರಿಲೀಸ್ ಮಾಡ್ತೀವಿ ನಾವು ಭಾಳ ಪ್ರಮುಖವಾಗಿ ಎರಡು ವಿಚಾರಗಳನ್ನು ನಾನು ಹೇಳುವಂಥದಕ್ಕೆ ಇಷ್ಟಪಡ್ತೀನಿ ಮೈಸೂರು ಮೈಸೂರು ಕೂಡ ಬಿನ್ ಮೇಡ್ ಆ್ಯಸ್ ಎ ಟೂರಿಸ್ಟ್ ಹಬ್ ಡೆಸ್ಟಿನೇಷನ್ ಅದು ಹೆರಿಟೇಜ್ ಟೂರಿಸಮನ್ನು ಡೆವಲಪ್ ಮಾಡುವಂಥದಕ್ಕೆ ಎಲ್ಲ ಅವಕಾಶಗಳಿದ್ದು ಮೈಸೂರಿನ ಇ ಯು ಕಾಂಡ್ ಮೈ ಕನ್ವರ್ಟ್ ಮೈಸೂರು ಇಂಟು ಮೈಸೂರು ಹ್ಯಾಸ್ ಥೈಲ್ಯಾಂಡ್ ಬ್ಯಾಂಕಾಕ್ ಆದ ಆ ಅಲ್ಲ ಇಲ್ಲಿ ನ್ಯಾಚುರಾಲಿಟಿ ಇದೆ ಸಾಕಷ್ಟು ನ್ಯಾಚುರಾಲಿಟಿ ರಿವರ್ಸ್ ನಾಲ್ಕು ಪ್ರಮುಖವಾದ ನದಿಗಳಿದ್ದಾವೆ ಮೂರು ಕಾರ್ಡ್ಗಳಿದ್ದಾವೆ ನ್ಯಾಚುರಾಲಿಟಿನ ಪ್ರಮೋಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದಕ್ಕೆ ಟೂರಿಸಂ ನೆಟ್ವರ್ಕ್ ಮಾಡಿ ಹಬ್ಬನ್ನು ಮಾಡಿದ್ರೆ ನಮಗೆ ಕನಿಷ್ಠ ಒಂದು ಒಂದೂವರೆ ಲಕ್ಷ ಜನಕ್ಕೆ ಅಲ್ಲ ಇಂಡೈರೆಕ್ಟ್ ಜಾಬ್ಗಳು ಸಿಗ್ತವೆ ಆಮೇಲೆ ಎರಡನೇದು ಮೈಸೂರು ಇಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಫೇಮಸ್ ಫಾರ್ ಐ ಟಿ ಸೆಕ್ಟರ್ಸ್ ಐ ಟಿ ಲಾರ್ಜೆಸ್ಟ್ ಐ ಟಿ ಟ್ರೈನಿಂಗ್ ಸೆಂಟರ್ ಇಸ್ ಇನ್ ದ ವರ್ಲ್ಡ್ ಈಸ್ ಇನ್ ಮೈಸೂರು ಇನ್ಫೋಸಿಸ್ನವ್ರು ಮಾಡಿರೋದು ಏಕಕಾಲಕ್ಕೆ ಹತ್ತು ಸಾವಿರ ಜನಗಳಿಗೆ ಟ್ರೈನಿಂಗ್ ಕೊಡ್ಬೋದು ಆಮೇಲೆ ಐ ಟಿ ಕಂಪ್ನಿಗಳು ಬೆಂಗಳೂರಲ್ಲಿ ಏನು ಉಸಿರುಗಟ್ಟಿದ ವಾತಾವರಣಗಳಿದ್ದಾವೆ ಟ್ರಾಫಿಕ್ ಜಾಮು ಅದು ಇದು ಅವ್ರನ್ನೆಲ್ಲ ಒಂದಷ್ಟು ಪಾಲಿಸಿ ಬೇಸಿಸ್ ಮೇಲೆ ಮೈಸೂರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ಬೋದಿತ್ತು ಹಿಂದಿನ ಸಂಸದರು ಅವೆಲ್ಲ ಏನೂ ಮಾಡಲಿಲ್ಲ ಅಂಥ ಕೆಲಸಗಳನ್ನು ನಾನು ಮಾಡಬೇಕು ಅಂತ ನಾನು ಮನಸ್ಸಲ್ಲಿದೆ ಡೆಫಿನೆಟಾಗಿ ನೂರಕ್ಕೂ ಅಷ್ಟು ಮಾಡ್ತೀನಿ ನಾನೇನು ಎಂ ಪಿ ಆದ ತಕ್ಷಣ ಆಕಾಶವನ್ನೇ ಮೇಲೆ ಮೇಲಿಂದ ಇರೋದನ್ನ ಆಕರ್ಷಣೆ ಕೆಳಗಡೆ ಇಳಿಸ್ತೀನಿ ಅಂತ ಹೇಳಲ್ಲ ನನ್ನ ವ್ಯಾಪ್ತಿನಲ್ಲಿ ಏನು ಮಾಡ್ಬೋದು ಅದನ್ನು ಡೆಫಿನೆಟ್ಟಾಗಿ ನೂರಕ್ಕೆ ನೂರಷ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತೀನಿ ಯಾವ ಕಾರಣಕ್ಕೂ ಯಾವ ಮತದಾರನು ಲಕ್ಷ್ಮಣನು ಕೊಟ್ಟಿದ್ದ ವೋಟು ತಪ್ಪಾಗೋಯ್ತು ವ್ಯರ್ಥ ಆಗೋಯ್ತು ಅಂತ ಅಂದ್ಕಂಡೇ ಇರೋ ರೀತಿನಲ್ಲಿ ಅವರಿಗೆ ಐ ಐ ವಾಂಟ್ ಟು ಲೀವ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್